ಸಕ್ಕರೆ ನಾಡು ಮಂಡ್ಯದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಉಚಿತ ಟಿವಿ ಆಯಿತು, ಉಚಿತ ಗಣಪತಿನೂ ಆಯಿತು, ಗಣಪತಿ ಪೂಜೆಗೆ ಕ್ಯಾಶ್ ಕೂಡ ಆಯಿತು, ಉಚಿತ ಬಸ್ ಟ್ರಿಪ್ ಕೂಡ ಆಯಿತು. ಇದೀಗ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡನಿಂದ ಉಚಿತ ವಾಟರ್ ಕ್ಯಾನ್ ವಿತರಣೆ ಕಾರ್ಯ ಶುರುವಾಗಿದೆ. ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿತರಾಗಿರೋ ಡಾಕ್ಟರ್ ಕೃಷ್ಣರಿಂದ ಉಚಿತ ವಿತರಣೆ ಕಾರ್ಯ ನಡೀತಾ ಇರುವಂಥದ್ದು, ಉಚಿತ ವಾಟರ್ ಕ್ಯಾನ್ ವಿತರಣೆ ನಡೀತಾ ಇದೆ. ಇದೀಗ ಮಂಡ್ಯ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಉಚಿತ ವಾಟರ್ ಕ್ಯಾನ್ ವಿತರಣೆಗೆ ಇದೀಗ ಚಾಲನೆಯನ್ನು ಕೊಡಲಾಗಿರುವಂಥದ್ದು. ಮಂಡ್ಯ ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮದಲ್ಲಿ ಉಚಿತ ವಾಟರ್ ಕ್ಯಾನ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ತಮ್ಮ ಬೆಂಬಲಿಗರೊಂದಿಗೆ ಗ್ರಾಮದ ಪ್ರತಿ ಮನೆ ಮನೆಗೆ ವಾಟರ್ ವಿತರಣೆಯನ್ನು ಮಾಡುತ್ತಿದ್ದಾರೆ ಈ ಮುಖಂಡ. ಮುಂದಿನ ದಿನಗಳಲ್ಲಿ ಹಲವು ಸಮಾಜಮುಖಿ ಕಾರ್ಯಗಳನ್ನು ಆಯೋಜಿಸುವ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರದ 169 ಹಳ್ಳಿಗಳು ಸೇರಿದಂತೆ 24 ಗ್ರಾಮ ಪಂಚಾಯತಿಗಳಲ್ಲಿ ಮನೆ ಮನೆಗೆ ಒಂದು ವಾಟರ್ ಕ್ಯಾನ್ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ಗಂಟಗೌಡನಹಳ್ಳಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಗಂಟಗೌಡನಹಳ್ಳಿಯಲ್ಲಿ ಇರುವಂಥ 280 ಮನೆಗಳಿಗೆ ಆಲ್ರೆಡಿ ಈಗ ವಾಟರ್ ಕ್ಯಾನ್ ಕೊಟ್ಟಿದ್ದೀವಿ. ಈ ಗ್ರಾಮಕ್ಕೆ ಬಂದು ಉಪ್ಪರಕನಹಳ್ಳಿಯಲ್ಲಿ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಗ್ರಾಮದ ಪ್ರತಿ ಮನೆ ಮನೆಯಲ್ಲೂ ತಮ್ಮ ಹೊಲ ಗದ್ದೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಈ 20 ಲೀಟ್ರ್ ಕ್ಯಾನ್ನಲ್ಲಿ ಶುದ್ಧವಾದ ನೀರನ್ನು ತಗೊಂಡೋಗಿ ಅವರಿಗೆ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ, ಯಾವುದೇ ರೀತಿಯ ರೋಗ ರುಜಿನಗಳು ಬರದೇ ಇರಲಿ ಅನ್ನೋ ಉದ್ದೇಶದಿಂದ ಈ ವಾಟರ್ ಕ್ಯಾನನ್ನು ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಎಲ್ಲ ನನ್ನ ಗರ್ಭಿಣಿ ತಾಯಂದಿರಿಗೆ ಮತ್ತು ನನ್ನ ತಂಗಿಯರಿಗೆ ಅವರಿಗೆ ಉಚಿತವಾಗಿ ಗುರುವಾರ ಒಂದು ನಮ್ಮ ಕಾವೇರಿ ನರ್ಸಿಂಗ್ಹೋಮ್ನಲ್ಲಿ ಅವರಿಗೆ ಉಚಿತವಾಗಿ ಒಂದು ತಪಾಸಣೆಯನ್ನು ನಡೆಸ್ತೀವಿ, ಒಂದು ಸ್ಕ್ಯಾನಿಂಗ್ ಸಹ ನಾವು ಮಾಡಿಕೊಡ್ತೀವಿ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಇಲ್ಲಿನ ಒಂದು ಮಹಿಳೆಯರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಜನರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್ ಜೈ ಕರ್ನಾಟಕ. ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿಲ್ಲ, ಕಾಂಗ್ರೆಸ್ನ ಒಬ್ಬ ಆಕಾಂಕ್ಷಿತ ಅಭ್ಯರ್ಥಿ ಆಗಿದ್ದೀನಿ. ಒಂದು ವೇಳೆ ನಮ್ಮ ಹಿರಿಯರು ಮತ್ತು ಹೈಕಮಾಂಡ್ ನಮಗೇನಾದರೂ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅಭ್ಯರ್ಥಿ ಅಂತ ಘೋಷಿಸಿದರೆ ನಾನು ಅಭ್ಯರ್ಥಿ ಆಗೋದಕ್ಕೆ ತಯಾರಾಗಿದ್ದೀನಿ. ರಾಜ್, ಕೆಆರ್ ವೆಂಕಟೇಶ್ ಇತರರು ಹಾಜರಿದ್ರು. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.